ರಾಜ್ಯದಲ್ಲಿ ನಿನ್ನೆ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಕೊನೆಗೊಂಡಿದೆ ಹದಿನಾಲ್ಕು ಕ್ಷೇತ್ರಗಳ ಮತದಾನ ಅಂತ್ಯ ಆಗಿದೆ ಈ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಆ ಮೂವರಲ್ಲೂ ಬಿಜೆಪಿ ನಾಯಕರಿಂದ ಸಹಕಾರ ಸಿಗ್ಲಿಲ್ಲ ಅನ್ನುವಂತಹ ಮಾತು ಕೂಗು ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರ ಅಸಹಕಾರ ಪ್ರಸ್ತಾಪ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರು ಮಂಡ್ಯದಲ್ಲೂ ಕೂಡ ಬಿಜೆಪಿ ನಾಯಕರು ಸಹಕರಿಸಲಿಲ್ಲ ಹಾಸನದಲ್ಲೂ ಕೂಡ ಸಹಕರಿಸಲಿಲ್ಲ ಇನ್ನು ಕೋಲಾರದಲ್ಲೂ ಕೂಡ ಬಿಜೆಪಿಗರ ಸಹಕಾರ ಜೆಡಿಎಸ್ ಪಕ್ಷಕ್ಕೆ ಸಿಗ್ಲಿಲ್ಲ ಅನ್ನುವಂತಹ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೇವೇಗೌಡರು ಆಗ್ರಹಿಸಿದ್ದಾರೆ ಹಾಸನದಲ್ಲಿ ಪ್ರೀತಂ ಗೌಡ ಡೇ ಒನ್ನಿಂದಲೂ ಕೂಡ ಸಹಕರಿಸ್ತಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು ಅದಾದ ನಂತರ ಮಂಡ್ಯದಲ್ಲಿ ಸುಮಲತಾ ಅವರು ಎಲ್ಲೂ ಕೂಡ ಕುಮಾರಸ್ವಾಮಿ ಅವರ ಪ್ರಚಾರದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಇನ್ನು ಕೋಲಾರದ ಕತೆ ಕೂಡ ಅಷ್ಟು ಆಗಿತ್ತು ಇದೆಲ್ಲ ಅಸಮಾಧಾನವನ್ನು ಈಗ ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಎಲೆಕ್ಷನ್ ನಡೆಯೋ ಒಂದು ಮೂರು ದಿನ ಮುಂಚೆಯೂ ಕೂಡ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಒಂದಿಷ್ಟು ಜನ ಸಹಕರಿಸ್ತಿಲ್ಲ ಅಂತ ಆದ್ರೆ ಈಗ ದೇವೇಗೌಡರು ಸಹಕಾರ ಸಿಗ್ಲಿಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ ನಾನು ಗಮನದಲ್ಲಿ ಗಮನದಲ್ಲಿಟ್ಕೊಂಡೇ ಹೇಳಿದ್ದೇನೆ ಕಾವೇರಿ ಬೇಸಿನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿ ಅದರಿಂದ ಏನು ಕುಮಾರಸ್ವಾಮಿಗೆ ಅಪಾಯ ಆಗ್ಬೋದು ಹಾಗೆಯೇ ನೀವು ಹಾಸನದಲ್ಲಿ ನಾಟ್ ಆಲ್ ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪ್ರೇಟ್ ಮಾಡ್ತಾ ಇಲ್ಲ ನಾನು ಇದನ್ನ ಗಮನದಲ್ಲಿಟ್ಕೊಂಡೇ ಹೇಳಿದ್ದೇನೆ ಕಾವೇರಿ ಬೇಸಿನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಸೊ ದೇವೇಗೌಡರ ಮಾತನ್ನ ಕೇಳಿಸ್ಕೊಂಡ್ರಿ ದೇವೇಗೌಡರು ಸಾಲು ಸಾಲು ಆರೋಪಗಳನ್ನ ಬಿಜೆಪಿಯ ನಾಯಕರ ಮೇಲೆ ಮಾಡ್ತಾ ಇದ್ದಾರೆ ಹಾಸನದಲ್ಲೂ ಎಲ್ಲಾ ಬಿಜೆಪಿಯ ಲೀಡರ್ಸ್ ಅಲ್ಲ ಕೆಲವೊಂದು ಬಿ ಜೆ ಪಿ ಲೀಡರ್ಸ್ ನಮಗೆ ಸಹಕರಿಸಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿರುವಂತಹ ಚಿತ್ರಣ ವಾತಾವರಣ ಮಂಡ್ಯದಲ್ಲೂ ಕೂಡ ನಿರ್ಮಾಣ ಆಯಿತು ಸುಮಲತಾ ಅವರು ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದ್ರು ಪಕ್ಷ ಸೇರ್ಪಡೆಗೊಂಡರೂ ಕೂಡ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪರ ಎನ್ ಡಿ ಎ ಅಭ್ಯರ್ಥಿ ಪರ ಅವರು ಯಾವತ್ತೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ ಪ್ರಚಾರದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಇನ್ಫ್ಯಾಕ್ಟ್ ಸುಮಲತಾ ಅವರ ಆಪ್ತ ನಟ ದರ್ಶನ್ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಿರಂಗವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಮತಬೇಟೆಗಿಳಿದ್ರು ಇದೆಲ್ಲವೂ ಕೂಡ ಜೆ ಡಿ ಎಸ್ನ ವರಿಷ್ಠರಿಗೆ ಅಫ್ಕೋರ್ಸ್ ಹರ್ಟ್ ಮಾಡಿದೆ ಇನ್ನು ಕೋಲಾರದಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿರಲಿಲ್ಲ ಅಲ್ಲೂ ಕೂಡ ಎಲ್ಲ ನಾಯಕರು ಸಹಕರಿಸಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು ದೇವೇಗೌಡರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ ಮಧುಸೂದನ್ ದೇವೇಗೌಡರು ಈ ಆರೋಪಗಳನ್ನೇನು ಮಾಡ್ತಾ ಇದ್ದಾರಲ್ಲ ಇದು ರಿಸಲ್ಟ್ ಮೇಲೆ ಎಷ್ಟು ಪ್ರಭಾವ ಬೀರಬಹುದು ಅಂತ ನಿಜಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರ ಚುನಾವಣಾ ಅಖಾಡದಲ್ಲಿ ಸಭಾ ಮಂಡ್ಯದಲ್ಲಿ ಕೋಲಾರದಲ್ಲಿ ಮತ್ತೆ ಹಾಸನದಲ್ಲಿ ಈ ಮೂರು ಕಡೆ ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲಿ ಅಭ್ಯರ್ಥಿಗಳು ಏನು ಕಣಕ್ಕೆ ಇಳಿದಿದ್ರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳಾಗಿ ಇವ್ರಿಗೆ ಬಿಜೆಪಿಯ ಸ್ಥಳೀಯ ನಾಯಕರು ಸಹಕಾರವನ್ನ ಕೊಟ್ಟಿಲ್ಲ ಅನ್ನೋ ನೇರ ಆರೋಪವನ್ನು ಈಗ ದೇವೇಗೌಡರು ಮಾಡ್ತಾ ಇದ್ದಾರೆ ನೋಡಿ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನ ಚಿಹ್ನೆ ಅಡಿಯಲ್ಲಿ ಕಣಕ್ಕೆ ಇಳಿದಿದ್ರು ಅವ್ರಿಗೆ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಬೆಂಬಲ ಸಿಕ್ಕಿಲ್ಲ ಅದಕ್ಕೆ ಅಂತ ಅದನ್ನ ಬೆಂಬಲ ಸಿಕ್ಕಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಹೋದ್ರು ಮುಖಾಮುಖಿ ಭೇಟಿ ಮಾಡಿದ್ರು ಮಾತುಕತೆ ಆಡಿದ್ರು ಬಟ್ ಪ್ರಚಾರಕ್ಕೆ ಬರಲಿಲ್ಲ ಇತ್ತ ಹಾಸನದಲ್ಲಿ ಪ್ರೀತಮ್ ಗೌಡ್ರು ನಾಮಕಾವಸ್ಥೆಗೆ ಒಂದೆರಡು ದಿನಗಳ ಕಾಲ ಪ್ರಚಾರಕ್ಕೆ ಬಂದಿರಬಹುದೇನೋ ಆದರೆ ಪ್ರಜ್ವಲ್ ರೇವಣ್ಣರ ಪರವಾಗಿ ಎಲ್ಲೂ ಕೂಡ ಮತಯಾಚನೆ ಮಾಡೋ ಅಂಥ ಪ್ರಕ್ರಿಯೆಗೆ ಹೋಗಲಿಲ್ಲ ಕೋಲಾರದಲ್ಲಿ ಮುನಿಸ್ವಾಮಿ ಅವರು ಹೋದ್ರು ಆದರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕೋಲಾರದಲ್ಲಿ ಬಿ ಜೆ ಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಅಥವಾ ಬೇಸೆ ಇರಲಿಲ್ಲ ಕಳೆದ ಬಾರಿ ಆಕಸ್ಮಿಕವಾಗಿ ಗೆದ್ದಂಥದ್ದು ಮೋದಿಯ ಅಲೆಯ ಮೇಲೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಹೀಗಾಗಿಯೇ ಹೆಚ್ ಡಿ ದೇವೇಗೌಡರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಚುನಾವಣೆಯ ಫಲಿತಾಂಶದ ಮೇಲೆ ಪ್ರಭಾವ ಹೇಗೆ ಅಂತ ಹೇಳಿದ್ರೆ ನೇರವಾಗಿ ಒಂದು ಕಡೆ ಸ್ಥಳೀಯ ನಾಯಕರುಗಳು ಬಿ ಜೆ ಪಿ ಡಿ ಎಸ್ ಇಬ್ರು ಕೂಡ ಒಂದಾಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗುಣಮಟ್ಟದ ಫಲಿತಾಂಶ ಬರಲ್ಲ ಅಂದ್ರೆ ಅತ್ಯಂತ ದೊಡ್ಡ ಲೀಡ್ನಲ್ಲಿ ಅಭ್ಯರ್ಥಿಗಳು ಗೆಲ್ಲುವ ಗೆಲ್ಲೋ ಅಂತ ವಾತಾವರಣ ಸೃಷ್ಟಿ ಆಗಲ್ಲ ನಿರ್ಮಾಣ ಆಗಲ್ಲ ಜೊತೆಗೆ ಅಲ್ಲಿರುವಂತಹ ಮತದಾರರಿಗೆ ಯಾವ ಸಂದೇಶ ಹೋಗುತ್ತೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾಗಿ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ರು ಇಲ್ಲಿ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಯಾತಕ್ಕೋಸ್ಕರ ಅವ್ರಿಗೆ ಮತವನ್ನು ಕೊಡಬೇಕು ಅನ್ನೋ ಮನಸ್ಥಿತಿಗೆ ಮತದಾರ ತಲುಪ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಫಲಿತಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ನಡೆದಿರೋ ಅಂತ ರಾಜ್ಯದ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂರರಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಗಳು ಜೆ ಡಿ ಎಸ್ನ ಚಿಹ್ನೆಯ ಅಡಿಯಲ್ಲಿ ಕಣಕ್ಕೆ ಇಳಿದಿದ್ರು ಎನ್ ಡಿ ಎ ಅಭ್ಯರ್ಥಿಗಳಾಗಿ ಒಂದು ಮಂಡ್ಯ ಇನ್ನೊಂದು ಕೋಲಾರ ಮತ್ತೊಂದು ಹಾಸನ ಈ ಮೂರು ಕ್ಷೇತ್ರದ ಕೂಡ ಇದೇ ರೀತಿಯ ವಾತಾವರಣ ಇತ್ತು ಸ್ಥಳೀಯವಾಗಿ ಜೆಡಿಎಸ್ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ನಿಂತು ಪ್ರಚಾರವನ್ನ ಮಾಡಲಿಲ್ಲ ನೋಡಿ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಆದಿಯಾಗಿ ಬಿ ಎಸ್ ಯಡಿಯೂರಪ್ಪ ಬಿ ವೈ ಎಲ್ಲರೂ ಕೂಡ ಎರಡೂ ಪಕ್ಷದ ಶಾಲ್ಗಳನ್ನ ಹೊದ್ಕೊಂಡು ಎರಡೂ ಪಕ್ಷದ ಸಭೆ ಸಮಾರಂಭಗಳಲ್ಲಿ ಭಾಗಿಯಾದ್ರು ಆದರೆ ಸ್ಥಳೀಯ ನಾಯಕರು ಯಾಕೆ ಭಾಗಿಯಾಗಲಿಲ್ಲ ಅನ್ನೋದೇ ಈಗ ಎದ್ದಿರೋ ಪ್ರಶ್ನೆ ಹೀಗಾಗಿಯೇ ಎಚ್ ಡಿ ದೇವೇಗೌಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನಾಯಕರ ಗಮನವನ್ನು ಸೆಳೆಯಲಿಕ್ಕೆ ಮುಂದಾಗಿದ್ದಾರೆ ಮುಂಬರುವಂಥ ದಿನದಲ್ಲಿ ಈ ಒಂದು ವಿಚಾರವನ್ನ ನಾವು ನೇರವಾಗಿ ಹೈಕಮಾಂಡ್ ನಾಯಕರಿಗೆ ತಿಳಿಸ್ತೇವೆ ಮಂಡ್ಯ ಆಗಿರಬಹುದು ಹಾಸನ ಆಗಿರಬಹುದು ಕೋಲಾರ ಆಗಿರಬಹುದು ಸ್ಥಳೀಯ ನಾಯಕರ ಸಹಕಾರ ನಮಗೆ ಸಿಕ್ಕಿಲ್ಲ ಇನ್ನು ಉಳಿದಂತ ಎರಡನೇ ಹಂತದ ಮತ ನಡೆಯುವಂತಹ ಹದಿನಾಲ್ಕು ಕಡೆಗಳಲ್ಲೂ ಕೂಡ ನಾವು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸ್ಬೇಕಾಗತ್ತೆ ನಾವು ಇದೇ ರೀತಿ ಅಸಹಕಾರ ಕೊಟ್ಟರೆ ಏನು ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಎಚ್ ಡಿ ದೇವೇಗೌಡರು ಮಾಡ್ತಿದ್ದಾರೆ ಹೀಗಾಗಿ ಇದು ಚುನಾವಣಾ ಫಲಿತಾಂಶದ ಮೇಲೆ ಒಂದು ರೀತಿಯ ಪರಿಣಾಮವನ್ನ ಬೀರುತ್ತೆ ಅಂತ ಉಲ್ಲೇಖ ಮಾಡಬಹುದು ಮುಂಬರುವಂತಹ ದಿನದಲ್ಲಿ ಎಚ್ ಡಿ ದೇವೇಗೌಡರು ಇದರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಡುವಂತವರು ಇದಾರೆ ಸಭಾತಿಯಿಂದ ನಿಮ್ಮ ಪರವಾಗಿ